ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರ? ಕೈ ಅಭ್ಯರ್ಥಿ ಪರ ಪ್ರಚಾರದ ಹಿಂದಿದ್ಯ ಪಕ್ಷ ಸೇರ್ಪಡೆಯ ಪ್ಲಾನ್. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಎಸ್ಟಿಎಸ್ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಪುಟ್ಟಣ್ಣ ಪರ ಮತ ಯಾಚಿಸಿದ್ದಾರೆ ಶಾಸಕ ಎಸ್ಟಿ ಸೋಮಶೇಖರ್. ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೇ ಬಿಟ್ರು ಅಂತ ಹೇಳಲಾಗ್ತಾ ಇತ್ತು. ಮತ್ತೆ ನಂತರ ಬಿಜೆಪಿ ಸಭೆಗಳಲ್ಲಿ ಹಾಜರಾಗ್ತಾ ಇದ್ರು. ಇದೀಗ ಮತ್ತೊಮ್ಮೆ ಕೈ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿದ್ದಾರೆ. ಇದರ ಹಿಂದಿದ್ಯಾ ಪಕ್ಷ ಸೇರ್ಪಡೆಯ ಪ್ಲಾನ್ ಅಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಎಸ್ಟಿಎಸ್ ಪ್ರಚಾರವನ್ನು ಮಾಡಿದ್ದಾರೆ. ಪುಟ್ಟಣ್ಣ ಪರ ಮತ ಯಾಚಿಸಿದ್ದಾರೆ ಶಾಸಕ ಎಸ್ಟಿ ಸೋಮಶೇಖರ್. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಮತ ನೀಡುವಂತೆ ಎಸ್ಟಿಎಸ್ ಪ್ರಚಾರವನ್ನು ಮಾಡಿದ್ದಾರೆ. ನಿನ್ನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ಗೆ ಹಾಜರಾಗಿದ್ದಾರೆ ಎಸ್ಟಿ ಸೋಮಶೇಖರ್ ವಿರುದ್ಧ. ಈಗ ಬಿಜೆಪಿ ಕ್ರಮ ಕೈಗೊಳ್ಳುತ್ತಾ ಅಂತ, ಯಾಕೆಂದ್ರೆ ನೀವು ಒಂದು ಪಕ್ಷದಲ್ಲಿದ್ದೀರಾ, ಅದರ ರಾಜೀನಾಮೆಯನ್ನು ಕೊಟ್ಟು ಆ ಪಕ್ಷದಿಂದ ಹೊರಗಡೆ ಬರಬೇಕಾಗತ್ತೆ. ಅದ್ಯಾವುದು ಕೂಡ ಮಾಡದೆ ನೀವು ಮತ್ತೊಂದು ಪಕ್ಷದ ಅಭ್ಯರ್ಥಿಯ ಜೊತೆ ಇರ್ತೀರಾ, ಪ್ರಚಾರವನ್ನ ಮಾಡ್ತೀರಾ, ಸಭೆಗಳಲ್ಲಿ ಹಾಜರಾಗ್ತೀರಾ ಅಂದ್ರೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಕ್ರಮ ಕೈಗೊಳ್ಳುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.